ಮಹಾಮಾರಿ ಕೊರೋನಾ ಎರಡನೆಯ ಅಲೆ ಹತ್ತಿಕ್ಕಲು ಕರ್ನಾಟಕದಲ್ಲಿ 14 ದಿನಗಳವರೆಗೆ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ. ಲಾಕ್ಡೌನ್ದಿಂದ ರಾಜ್ಯದ ಜನ ಪರದಾಡುತ್ತಿದ್ದು ನಿರ್ಗತಿಕರು ತುತ್ತು ಅನ್ನಕ್ಕಾಗಿ ಇನ್ನಿಲ್ಲದ ವ್ಯಥೆ ಪಡೆಯುತ್ತಿದ್ದಾರೆ. ನಿರ್ಗತಿಕ ಭಿಕ್ಷುಕರ ಒಪ್ಪತ್ತಿನ ಹೊಟ್ಟೆ ತುಂಬಿಸುವ ಕಾರ್ಯವನ್ನು ಯಾವ ಸರ್ಕಾರಗಳು ಮಾಡುತ್ತಿಲ್ಲ. ಇದನ್ನು ಅರಿತ ಲಕ್ಷ್ಮೇಶ್ವರದ ಶ್ರೀ ನೀಲಪ್ಪ ಗುಡ್ಡಪ್ಪ ಶಿರಹಟ್ಟಿ ಸಂಘದಿಂದ ಕರಿಯಪ್ಪ ಶಿರಹಟ್ಟಿ ಅವರು ಈ ಲಾಕ್ಡೌನ್ ಸಮಯದಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಭಿಕ್ಷುಕರಿಗೆ ನಿರ್ಗತಿಕರಿಗೆ ಬಿಸ್ಕತ್ತು ನೀರು ನೀಡುವ ಮೂಲಕ ಜನ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಸಿದವರಿಗೆ ಅನ್ನ ನೀಡುವ ಮೂಲಕ ಅನೇಕ ಜನರಿಗೆ ಮೆಚ್ಚುಗೆ ಕೆಲಸ ಮಾಡುತ್ತಾ ಬಂದಿರುವ ಕರಿಯಪ್ಪ ಅವರು ಭಿಕ್ಷುಕರು ನಿರ್ಗತಿಕರು ಇರುವ ಸ್ಥಳಗಳಿಗೆ ತಾವೇ ತೆರಳಿ ಅವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುವ ಅವರ ಹಸಿವು ನೀಗಿಸುತ್ತಿದ್ದಾರೆ. ಈ ಹಿಂದೆ ಕೂಡ ಕೊರೋನಾ ಸಮಯದಲ್ಲಿ ಮಾಸ್ಕ್ ಸ್ಯಾನಿಟೈಸರ್ ವಿತರಣೆ ಮಾಡುವ ಮೂಲಕ ಕರಿಯಪ್ಪ ಅವಳಿ ನಗರ ಸೇರಿದಂತೆ ರಾಜ್ಯದ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಬಟ್ಟೆ ನೀರೈತಿ ನೀರು ಕುಡಿ ನೀರು ಅದಾವ ಎಲ್ಲಿತ್ತು ಬಟ್ಟೆ ಕುಡಿ ಸ್ವಲ್ಪ ನೀರು ಕುಡಿ ದೇವಗಿರಿ ಗುಡ್ಡು ದೇವಗಿರಿ ಮನೆಗೆ ಯಾರೂ ಇಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ ಎಲ್ಲಿ ಸಿಕ್ಕಿತ್ತು ಊಟ ಅಡ್ರೆಸ್ ಏನಾದಲ್ಲಿ ಜಾಡ್ರ ಜೇನು.